ಪ್ರಪಂಚದಲ್ಲಿ ಯಾವುದೇ ಸೈನ್ಯ ಸೋತು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ತನ್ನ ಇಡೀ ದೇಶ ಶರಣಾಗುವಂತೆ ಮಾಡುವುದಕ್ಕಿಂತ ದೊಡ್ಡ ಅವಮಾನ ಬೇರೆ ಯಾವುದೂ ಇಲ್ಲ ಪಾಕಿಸ್ತಾನಕ್ಕೆ ಅಂತಹ ಒಂದು ದುಸ್ಥಿತಿ ಬಂದದಗಿ ಹೀನಾಯ ಸೋಲಿನಿಂದ ತನ್ನ ಮೂರನೇ ಒಂದು ಭಾಗದಷ್ಟು ಸೈನ್ಯವನ್ನು ಕಾಲು ಭಾಗದಷ್ಟು ವಾಯುಪಡೆಯನ್ನು ಕಳಕೊಂಡು ಸುಮಾರು 90,000 ಯುದ್ಧ ಕೈದಿಗಳು ಶರಣಾಗಿ ಅವರ ಸೇನಾಧಿಕಾರಿ ಶರಣಾಗತಿ ಪತ್ರಕ್ಕೆ ಸಹಿ ಮಾಡಿ ಭಾರತದ ಸೈನ್ಯಾಧಿಕಾರಿ ಲೆಫ್ಟಿನೆಂಟ್ ಜನರಲ್ ಜಗಜೀತ್ ಸಿಂಗ್ ಅರೋರಾ ಅವರ ಸಮ್ಮುಖದಲ್ಲಿ ತನ್ನ ಮೈ ಮೇಲಿದ್ದಂತ ಮೆಡಲ್ಗಳನ್ನ ಒಂದೊಂದೇ ಬಿಚ್ಚಿಟ್ಟು ತನ್ನ ಸರ್ವಿಸ್ ರಿವಾಲ್ವರ್ ಅನ್ನು ಅವರಿಗೆ ಒಪ್ಪಿಸಿ ಸರೆಂಡರ್ ಆಫ್ ಇನ್ಸ್ಟ್ರುಮೆಂಟ್ ಗೆ ಸಹಿ ಹಾಕಿದಂತ ಪಾಕಿಸ್ತಾನವಂತೂ ಎಂದಿಗೂ ಮರೆಯಲೇ ಆಗದಂತ ಘನಘೋರ ಕರಾಳ ದಿನ ಇವತ್ತು ಡಿಸೆಂಬರ್ 16 1971 ಭಾರತವಾಗ್ಲಿ ಅಥವಾ ಪಾಕಿಸ್ತಾನವಾಗ್ಲಿ ಸೂರ್ಯಚಂದ್ರ ಇರುತಂಕನು ಕೂಡ ಮರೆಯಲೇ ಆಗದಂತ ಭಾರತ ಇವತ್ತಿನಷ್ಟು ಬಲಿಷ್ಠವಾಗಿದ್ದರೂ ಕೂಡ ನಮ್ಮ ಶತ್ರು ದೇಶ ಪಾಕಿಸ್ತಾನವನ್ನ ಸದೆಬಡಿದ ಅಂದಿನ ಮಹಾನ್ ಯುದ್ಧ ಇಂದಿಗೂ ಎಂದೆಂದಿಗೂ ಸ್ವಾಭಿಮಾನಿ ಭಾರತೀಯನು ಹೆಮ್ಮೆ ಮತ್ತು ಗರ್ವಪಡುವಂತ ಪಾಕಿಸ್ತಾನ ಎಂದೆಂದಿಗೂ ನಮಗೆ ಸರಿಸಾಟಿಯೇ ಅಲ್ಲ ಅಂತ ನಿರ್ಣಯಿಸಿದಂತ ವಿಜಯೋತ್ಸವದ ಯುದ್ಧ ಅದು ಪೂರ್ವ ಪಾಕಿಸ್ತಾನಕ್ಕೆ ಸ್ವತಂತ್ರ ಕೊಡಿಸಬೇಕು ಅಂತ ಪಾಕಿಗಳ ಜಂಗಬಲವನ್ನು ನಡಗಿಸಿ ದುಷ್ಟತನ ಮೆರೆಯುತ್ತಿದ್ದವರ ಕಪಿಮುಷ್ಟಿಯಿಂದ ಬೇರ್ಪಡಿಸಿ ವಿಶ್ವ ಭೂಪಟಕ್ಕೆ ಹೊಸದೊಂದು ದೇಶವನ್ನು ಸೇರಿಸಿ ವಿಶ್ವದಲ್ಲೇ ಹೊಸ ಇತಿಹಾಸ ಬರೆದ ದಿನ ನಮ್ಮ ಮಾತೃಭೂಮಿಯ ವೀರಪುತ್ರರಾದ ಭಾರತೀಯ ಸೈನ್ಯದ ದಿಟ್ಟ ಹೋರಾಟ ಮತ್ತು ಬಲಿದಾನಕ್ಕೆ ವಿಜಯಲಕ್ಷ್ಮಿ ಒಲಿಯುವಂತೆ ಮಾಡಿ ವಿಶ್ವವೇ ತನ್ನಂತ ತಿರುಗಿ ನೋಡುವಂತೆ ಜಯಂಕರಿಸಿದ ದಿನ ಅಂದಿಗೆ ವಿಶ್ವಮಟ್ಟದಲ್ಲಿ ಪ್ರಬಲರೆನಿಸಿಕೊಂಡಿದ್ದಂತ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಚೈನಾ ಹೀಗೆ ಜಾಗತಿಕ ಮಟ್ಟದ ವಿರೋಧಗಳನ್ನು ಕಟ್ಟಿಕೊಂಡು ಏಕಾಂಗಿಯಾಗಿ ನಮ್ಮ ಒಬ್ಬ ಸೈನಿಕನಿಗೆ ಭಾರತದ 10 ಸೈನಿಕರು ಸಮ ಅಂತ ಕೊಚ್ಚಿಕೊಳ್ಳುತ್ತಿದ್ದಂತ ದುರಹಂಕಾರಿ ಪಾಕಿಸ್ತಾನದ ಜೊತೆ ಹೋರಾಡಿ ಭಾರತಕ್ಕೆ ಅತಿದೊಡ್ಡ ಗೆಲುವನ್ನು ತಂದುಕೊಟ್ಟು ದೇಶದ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಹಾರಿಸಿದ ಇಂದಿರಾ ಎಂಬ ದುರ್ಗೆ ವಿಶ್ವ ಸಮುದಾಯದ ಎದುರು ಪ್ರಬಲ ನಾಯಕನಾಗಿ ಹೊರಹೊಮ್ಮಿಸಿದ ದಿನ ಅಷ್ಟಕ್ಕೂ ನಾನು ಯಾಕೆಷ್ಟು ಕಠಿಣವಾದ ಮಾತುಗಳಿಂದ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಪಕ್ಕದ ನೆರೆ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಬೇಕು ಅಂತಲಾಗ್ಲಿ ಯುದ್ಧ ಮಾಡೋ ಇರಾದೆ ನಮಗೆ ಇರಲಿಲ್ಲ ಆಗ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿ ಮೊದಲು ಕಾಲ್ ಕೇರ್ಕೊಂಡು ಬಂದು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ನಮ್ಮನ್ನ ಯುದ್ಧಕ್ಕೆ ಕೆರಳಿಸಿ ಆಹ್ವಾನಿಸಿದ್ದೇ ಪಾಕಿಸ್ತಾನ ಪರಿಸ್ಥಿತಿ ಹಂತಕ್ಕೆ ಬರಲಿಕ್ಕೆ ಪ್ರಮುಖವಾದ ಕಾರಣ ಏನಂತಂದ್ರೆ ಭಾರತಕ್ಕೆ ಸ್ವತಂತ್ರ ಬರುವ ಸಂದರ್ಭದಲ್ಲಿ ಪ್ರತ್ಯೇಕ ಪಾಕಿಸ್ತಾನ ದೇಶಕ್ಕೆ ಕಾರಣಕರ್ತರಾದಂತ ಪ್ರತ್ಯೇಕತೆಯ ನಂತರ ತನ್ನದೇ ದೇಶದ ಉರ್ದು ಭಾಷಿಗರ ಮೇಲುಗೈಯಾಗಿದ್ದ ಪಶ್ಚಿಮ ಪಾಕಿಸ್ತಾನಗಳಿಂದ ಸಂಪೂರ್ಣ ನಿರ್ಲಕ್ಷಣೆಗೆ ಒಳಗಾದ ಬಂಗಾಳಿ ಮಾತನಾಡುವ ಪೂರ್ವ ಪಾಕಿಸ್ತಾನ ಎಷ್ಟು ಮಟ್ಟಿಗೆ ತುಳಿತಗೊಳಗಾಗಿತ್ತು ಅಂತ ಅಂದ್ರೆ ಜನಸಂಖ್ಯೆಯಲ್ಲೂ ಹೆಚ್ಚಿದ್ದ ಶೇಕಡಾ 75 ರಷ್ಟು ಎಕ್ಸ್ಪೋರ್ಟ್ ಮಾಡುತ್ತಿದ್ದಂತ ವಿದೇಶಿಗಳಿಗೆ ಬಹಳ ಚೆನ್ನಾಗಿದ್ದಂತ ಆರ್ಥಿಕವಾಗಿ ಬಲಿಷ್ಠವಾಗಿದ್ದರೂ ಕೂಡ ಪಶ್ಚಿಮ ಪಾಕಿಸ್ತಾನ ಮಾತ್ರ ನಾಗರಿಕ ಸೇವೆ ಆರ್ಮಿ ಪೊಲೀಸ್ ಆಡಳಿತ ಎಲ್ಲವನ್ನೂ ಕೂಡ ತನ್ನ ಕಡೆ ಇಟ್ಕೊಂಡಿರುತ್ತದೆ ದುಡಿಮೆ ಮಾತ್ರ ಪೂರ್ವ ಪಾಕಿಸ್ತಾನದ್ದು ಆಡಳಿತ ಮಾತ್ರ ಪಶ್ಚಿಮ ಪಾಕಿಸ್ತಾನದ ಅನ್ನೋ ರೀತಿಯಲ್ಲಿ ಆಗೋಗಿರುತ್ತದೆ ಜೊತೆಗೆ ಸ್ವತಂತ್ರ ಬಂದ 23 ವರ್ಷಗಳ ನಂತರ ಅಂದ್ರೆ 1970 ರಲ್ಲಿ ಮೊದಲ ಬಾರಿಗೆ ಅಲ್ಲಿ ನಡೆದಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೂರ್ವ ಪಾಕಿಸ್ತಾನದ ಶೇಖ್ ಮುಜೀಬುರ್ ರೆಹಮಾನ್ ನೇತೃತ್ವದ ಅವಾಮಿ ಲೀಗ್ 300 ಸ್ಥಾನಗಳಲ್ಲಿ ಸುಮಾರು 160 ಸೀಟುಗಳನ್ನು ಗೆದ್ದು ಸಂಪೂರ್ಣ ಬಹುಮತ ಪಡೆದಿರ್ತಾರೆ ಆರ್ಮಿ ಕಮಾಂಡರ್ ಇನ್ ಚೀಫ್ ಮತ್ತು ಅಧ್ಯಕ್ಷರಾಗಿದ್ದಂತ ಯಹಕಾನ್ ಪೂರ್ವ ಪಾಕಿಸ್ತಾನಕ್ಕೆ ಅಧಿಕಾರ ಕೊಡಬಾರದು ಎಂಬ ಒಂದೇ ಒಂದು ಕಾರಣಕ್ಕೆ ಮುಜೀಬುರ್ ರೆಹಮಾನ್ ಸರ್ಕಾರ ರಚಿಸಕ್ಕೆ ಅನುಮತಿನೆ ಕೊಡದ ಬದಲು ಅವರನ್ನ ರಾವಲ್ಪಿಂಡಿ ಜೈಲಿಗೆ ಹಾಕ್ತಾರೆ ಇದರಿಂದ ರೊಚ್ಚಿಗೆದ್ದಂತ ಪೂರ್ವ ಪಾಕಿಸ್ತಾನಿಯರು ಇದು ವಿಮೋಚನೆಯ ಸ್ವತಂತ್ರ ಹೋರಾಟವೆಂದು ಚಳುವಳಿ ಉಗ್ರ ರೂಪ ತಾಳುತ್ತೆ
ಈ ಚಳುವಳಿಗೆ ಬೆಂಬಲ ನೀಡುತ್ತಿದ್ದಂತಹ ವಿದ್ಯಾರ್ಥಿಗಳು ಬುದ್ಧಿಜೀವಿಗಳು ಅಮಾಯಕರನ್ನ ಆಗ ಮಹಾನ್ ಕ್ರೂರಿ ಪಾಕಿಸ್ತಾನಿ ಆರ್ಮಿ ಜನರಲ್ ಟಿಕ್ಕಾ ಖಾನೋ ಆಪರೇಷನ್ ಸರ್ಚ್ ಲೈಟ್ ಹೆಸರಿನಲ್ಲಿ ಕಂಡಲ್ಲಿ ಅತ್ಯಂತ ದಾರುಣವಾಗಿ ಕೊಂದು ಹಾಕ್ತಾನೆ ಡಾಕಾ ಯೂನಿವರ್ಸಿಟಿ ಒಂದರಲ್ಲೇನೆ 7000 ಜನರನ್ನ ಕೊಚ್ಚಿ ಕೊಂದು 3000 ಜನರನ್ನ ಅರೆಸ್ಟ್ ಮಾಡಿ ಒಟ್ಟು 3 ಲಕ್ಷ ಜನರನ್ನ ಕೊಲೆ 20000 ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಬಾಂಬ್ ದಾಳಿ ಶಿರಶ್ಛೇದನ ಅಪಹರಣ ಸುಲಿಗೆ ಹೀಗೆ ಧಾರಾಳವಾಗಿ ನಡೆಯತಾ ಇತ್ತು ಈ ಮಧ್ಯೆ ಏಪ್ರಿಲ್ ಬ್ರಿಟಿಷರು ಭಾರತ ಬಿಟ್ಟು ಹೋದ ಮೇಲೆ ಅವರ ಹೊರತಾಗಿಯೂ ಕೂಡ ವಿದೇಶಿ ನೀತಿಯನ್ನ ರಾಜತಾಂತ್ರಿಕೆಯ ತಂತ್ರಗಾರಿಕೆಯನ್ನ ಬಹಳ ನಾಜುಕಾಗಿ ಬಳಸಿಕೊಳ್ಳುವ ನೈಪುಣ್ಯತೆ ಚಾಕಚಕ್ಯತೆ ತಂತ್ರಗಳನ್ನು ಹೆಣೆದು ಶತ್ರುವಿನ ಹೆಡೆಮರಿ ಕಟ್ಟುವ ಗಟ್ಟಿತನ ಇದ್ದರೆ ಸಾಲದು ಅದನ್ನ ಕಾರ್ಯಗತಗೊಳಿಸುವ ಕರಕುಶಲತೆ ಕೂಡ ಬೇಕು ಅಂತ ಇಂದಿರಾ ಗಾಂಧಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಇಂದಿರಾ ಗಾಂಧಿ ಅವರ ದೂರದರ್ಶಿತ್ವ ಹೇಗಿತ್ತು ಅಂತ ಅಂದ್ರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುತ್ತೀವಿ ಅಂತ ಯಾರು ಕೂಡ ಊಹಿಸಲಾಗದಂತ ಸಂದರ್ಭದಲ್ಲಿ ತಾನು ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದಂತ ಭಾರತ ಸೇನೆಯ ಮಹಾನ್ ದಂಡನಾಯಕರಾಗಿದ್ದಂತ ಫೀಲ್ಡ್ ಮಾರ್ಷಲ್ ಮಾಣಿಕ್ಷಾ ಭಾರತೀಯ ನೌಕಾಪಡೆಯ ಅಡ್ಮಿರಲ್ ನಂದ ಇಂದಿರಾ ಗಾಂಧಿ ಅವರ ಆಪ್ತ ಸಲಹೆಗಾರ ಹಕ್ಸರ್ ಅವರ ಜೊತೆ ಮಾರ್ಚ್ ನಲ್ಲೇ ಗುಪ್ತ ಸಭೆ ಒಂದನ್ನು ನಡೆಸಿ ಪಾಕಿಸ್ತಾನ ಜೊತೆ ಯುದ್ಧದ ಅನಿವಾರ್ಯತೆಯನ್ನು ವಿವರಿಸುತ್ತಾರೆ ಅದಕ್ಕೆ ಅವರು ಯುದ್ಧ ಗೆಲ್ಲಲೇಬೇಕಾದ್ರೆ ನಮಗೆ ತಯಾರಿಗಾಗಿ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳ್ತಾರೆ ಅಷ್ಟರೊಳಗಡೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಜೊತೆಗಿನ ಯುದ್ಧದ ಅನಿವಾರ್ಯತೆಯನ್ನು ಮನದಟ್ಟು ಮಾಡಿಕೊಳ್ಳಲು ಪ್ರಾರಂಭಿಸಿ ಅಂತ ಅವರು ಸಲಹೆ ನೀಡುತ್ತಾರೆ ಮುಂದೆ ರಾಜತಾಂತ್ರಿಕ ಭೇಟಿಗೆ ಇಂದಿರಾ ಮುಂದಾಗ್ತಾರೆ ಈ ಹಿಂದೆ ಭಾರತಕ್ಕೆ ಆಹಾರ ಪೂರೈಕೆ ಮಾಡೋದಕ್ಕೆ ನಕಾರ ಮಾಡಿದಂತ ಅಂದಿನ ಅಮೆರಿಕ ಪ್ರೆಸಿಡೆಂಟ್ ಜಾನ್ಸನ್ ಗೆ ಹಸಿರು ಕ್ರಾಂತಿ ತಂದು ನಿದ್ದೆ ಕೆಡಿಸಿದಂತ ಇಂದಿರಾ ಗಾಂಧಿ ಅವರ ನಡೆ ಅಮೆರಿಕದ ಅಂದಿನ ಪ್ರೆಸಿಡೆಂಟ್ ರಿಚರ್ಡ್ ನಿಕ್ಸನ್ ಗೆ ನಿದ್ರೆ ಕೆಡಿಸಿರುತ್ತೆ ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಮಿಲಿಟರಿ ಕಿರುಕುಳ ಜಾಸ್ತಿಯಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿ ಬದಲಾಗಿದೆ ಇದರಿಂದ ನೊಂದ ಲಕ್ಷಾಂತರ ಜನ ಭಾರತಕ್ಕೆ ನಿರಾಶ್ರಿತರಾಗಿ ಬರ್ತಿದ್ದಾರೆ ಅಂದಾಗ ದೊಡ್ಡಣ್ಣ ಅಮೆರಿಕದ ಪ್ರೆಸಿಡೆಂಟ್ ನ ಮೌನ ಪ್ರತಿಕ್ರಿಯೆಗೆ ಸಿಟ್ಟಾದ ಇಂದಿರಾ ಅವರು ಒಂದು ವೇಳೆ ಅಮೆರಿಕ ಪಾಕಿಸ್ತಾನವನ್ನ ತಡೆದೇ ಹೋದ್ರೆ ನಾನು ಏನು ಮಾಡಬೇಕು ಅಂತ ನನ್ನ ಆರ್ಮಿ ಜನರಲ್ ಗೆ ಹೇಳಬೇಕಾಗುತ್ತೆ ಅಂತ ಅಮೆರಿಕ ಪ್ರೆಸಿಡೆಂಟ್ ಮತ್ತೆ ಅವನ ಆಪ್ತ ಸಹಾಯಕ ಕಿಸ್ಸಿಂಗರ್ ಗೆ ಹೇಳಿ ಬಂದಿರ್ತಾರೆ 1971 ರ ನವೆಂಬರ್ 4 ಮತ್ತೆ 5 ರಂದು ಇಂದಿರಾ ಗಾಂಧಿ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಗೆ ಪಾಕಿಸ್ತಾನದ ಪರ ವಕಾಲತ್ತು ವಹಿಸುತ್ತಿರೋದಕ್ಕೆ ತೀವ್ರ ತರಾಟೆಗೆ ತೆಗೆದುಕೊತಾರೆ ಕೋಪದಿಂದ ಬಾಂಗ್ಲಾ ಸ್ವತಂತ್ರ ಬಿಟ್ಟು ಬೇರೆ ಯಾವುದೇ ಪರಿಹಾರಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಪ್ರಜಾಪ್ರಭುತ್ವ ನಿಮಗೆ ಒಳ್ಳೆಯದಾಗಿದ್ರೆ ಅದು ಭಾರತಕ್ಕೂ ಪೂರ್ವ ಬಂಗಾಳದ ಜನರಿಗೂ ಕೂಡ ಒಳ್ಳೆಯದು ಅಂತ ಗಟ್ಟಿಯಾಗಿ ಹೇಳಿ ಹೊರಗೆ ಬಂದ್ಬಿಡ್ತಾರೆ ಈ ಮಾತಿಗೆ ಕೋಪಗೊಂಡಂತ ನಿಕ್ಸನ್ ಇಂದಿರಾ ಗಾಂಧಿ ಮತ್ತು ಭಾರತೀಯ ಮಹಿಳೆಯರ ಮೇಲೇನೆ ಅತ್ಯಂತ ಕೀಳುಮಟ್ಟದ ಜನಾಂಗೀಯ ನಿಂದನೆಯ ಕಾಮೆಂಟ್ಗಳನ್ನು ಮಾಡ್ತಾನೆ ಅವನು ಆಡಿದ ಮಾತುಗಳನ್ನು ಮುದ್ರಿಸಲು ಕೂಡ ಸಾಧ್ಯವೇ ಇಲ್ಲ ಅಂತ ಕಿಸ್ಸಿಂಗರ್ ಅವರ ಪುಸ್ತಕ ವೈಟ್ ಹೌಸ್ ಇಯರ್ಸ್ ಅಂತ ಆ ಪುಸ್ತಕದಲ್ಲಿ ಕೂಡ ಬರ್ಕೊಂಡಿದ್ದಾನೆ ಯುದ್ಧ ನಡೆದರೆ ಪಾಕಿಗೆ ಯುದ್ಧ ಸಮರಿಗಳನ್ನು ಬೆಂಬಲವನ್ನು ತೆರೆಮರೆಯಲ್ಲಿ ಕೊಡಬಹುದು ಮತ್ತೆ ಚೀನಾ ಕೂಡ ಪಾಕಿಗೆ ಸಹಾಯ ಮಾಡುತ್ತೆ ಅಂತ ಇಂದಿರಾ ಗಾಂಧಿ ಮತ್ತು ಟೀಮ್ಗೆ ಮನವರಿಕೆ ಆಗಿರುತ್ತೆ ಇದರ ಜೊತೆಗೆ ಭಾರತ 9ನೇ ಆಗಸ್ಟ್ ಅಮೆರಿಕದ ಕಡುವೈರಿ ಆಗಿದ್ದಂತ ಸೋವಿಯತ್ ಯೂನಿಯನ್ ಜೊತೆ ಇಂಡೋ ಸೋವಿಯತ್ ಸ್ನೇಹ ಮತ್ತೆ ಸಹಕಾರ ಒಂಬದಕ್ಕೆ ಸಹಿ ಹಾಕ್ತಾರೆ ಈ ಕಡೆ ಅಮೆರಿಕ ಚೀನಾ ಉಪಟಳ ಒಂದು ಕಡೆ ಆದರೆ ವಿಶ್ವಸಂಸ್ಥೆಯಲ್ಲೂ ಕೂಡ ಇಂದಿರಾ ಅವರಿಗೆ ಯಾವುದೇ ರೀತಿಯ ಸಹಾಯ ಸಿಗಲ್ಲ ಕಲ್ಕತ್ತಾದಲ್ಲೇ ಭಾಷಣ ಮಾಡುತ್ತಿದ್ದ ಇಂದಿರಾ ಗಾಂಧಿ ಅವರಿಗೆ ಬಂದಂತ ಶಾಕಿಂಗ್ ನ್ಯೂಸ್ ನಿಂದ ಭಾಷಣವನ್ನು ಮಟಕುಗೊಳಿಸಿ ರಾತ್ರಿ 11 ಗಂಟೆನಲ್ಲಿ ದೆಹಲಿನಲ್ಲಿ ತನಗ ಕಾಯ್ತಿದ್ದಂತ ಸೇನಾ ಮುಖ್ಯಸ್ಥರೊಂದಿಗೆ ಗಂಭೀರವಾದಂತ ಚರ್ಚೆ ನಡೆಸುತ್ತಾರೆ ತಕ್ಷಣ ಒಂದು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಮಾಡುತ್ತಾರೆ ತದನಂತರ ವಿರೋಧ ಪಕ್ಷದವರ ಜೊತೆ ಸಮಾಲೋಚನೆ ಮಾಡಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ನಮ್ಮ ದೇಶದ ಶ್ರೀನಗರ ಅವಂತಿಪುರ ಬಟಂಕೂರ್ ಉತ್ತರಾಲೆ ಜೋಧ್ಪುರ ಅಂಬಾಲಾ ಆಗ್ರಾ ಸೇರಿದಂತೆ ವಾಯುವ್ಯ ಭಾರತದ 8 ಭಾರತೀಯ ವಾಯುನೆಲೆಗಳ ಮೇಲೆ ಕಾಲ್ ಕೆರೆಕೊಂಡು ವಾಯುದಾಳಿ ನಡೆಸಿರುವಂತ ಶತ್ರು ರಾಷ್ಟ್ರ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಿಸಿ ಗೆಲುವು ಮಾತ್ರ ನಮ್ಮದೇ ಅಂತ ಘಂಟಾಘೋಷವಾಗಿ ದೇಶಕ್ಕೆ ತಿಳಿಸೇ ಬಿಡುತ್ತಾರೆ
ಸೇನಾಧಿಕಾರಿ ಮಾಣಿಕ್ ಶಾ ಮತ್ತು ಅಡ್ಮಿರಲ್ ನಂದರ್ ಅವರಿಗೆ ಪಾಕಿಸ್ತಾನದ ಡಾಕಾದವರಿಗೆ ನಮ್ಮ ಸೈನ್ಯ ದಾಳಿ ಮಾಡಲಿ ಅಂತ ಆದೇಶಿಸಿ ಬಿಡುತ್ತಾರೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯ ಒಂದೇ ಒಂದು ಅನುಮತಿಗಾಗಿ ಕಾಯುತ್ತಿದ್ರೇನೋ ಎಂಬಂತೆ ನಮ್ಮ ಸೈನ್ಯ ಯುದ್ಧ ಕಹಳೆಯನ್ನು ಮೊಳಗಿಸಿ ಬಿಡುತ್ತೆ ಈ ತಯಾರಿ ಎಷ್ಟರ ಮಟ್ಟಿಗೆ ಆಗಿತ್ತು ಅಂತ ಅಂದ್ರೆ ಅದರ ಪ್ರತಿಫಲವೇ ಪ್ರಧಾನಿ ಒಂದೇ ಒಂದು ಕ್ಷಣವೂ ಕಾಯದೆ ಪ್ರಪಂಚಕ್ಕೆ ಗೊತ್ತಾಗುವಂತೆ ಆತ್ಮಸ್ಥೈರ್ಯದಿಂದ ಯುದ್ಧ ಘೋಷಿಸಿ ಬಿಟ್ಟಿದ್ರು ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ನಮ್ಮ ಸೈನ್ಯ ಹಿಂದೆಯೇ ಭೀಕರ ಮಳೆಗಾಲದ ಮಧ್ಯದಲ್ಲೇ 30,000 ಟನ್ ಅಷ್ಟು ಶಸ್ತ್ರಾಸ್ತ್ರಗಳನ್ನು ಯುದ್ಧ ತಯಾರಿ ಸಾಮಗ್ರಿಗಳನ್ನು ಟೆಂಟ್ ಗಳನ್ನು 80 ಕ್ಕೂ ಹೆಚ್ಚಿನ ಆರ್ಟಿಲರಿ ಕ್ಯಾನನ್ ಗಳನ್ನು ತ್ರಿಪುರ ಗಡಿಯಲ್ಲಿ ಸಜ್ಜು ಮಾಡಲಾಗಿತ್ತು ನಮ್ಮ ಸೈನ್ಯವನ್ನ ತಯಾರಿ ಮಾಡುವುದರ ಜೊತೆಗೆ ಬಾಂಗ್ಲಾ ಭಾಷಿಗರ ಪೂರ್ವ ಪಾಕಿಸ್ತಾನದಲ್ಲಿ ಈಗಾಗಲೇ ಪ್ರಚಲಿತವಾಗಿದ್ದಂತ ಆಡಳಿತ ವಿರೋಧಿ ಪಡೆ ಮುಕ್ತಿ ವಾಹಿನಿ ಎಂಬ ಸಂಘಟನೆಯನ್ನು ಕೂಡ ಭಾರತ 7-8 ತಿಂಗಳಿಂದ ರಹಸ್ಯವಾಗಿ ಯುದ್ಧ ತರಬೇತಿ ನೀಡಿ ಅವರನ್ನು ಬಲಿಷ್ಠವಾಗಿಸಿದ್ದು ಈ ಸಂದರ್ಭದಲ್ಲಿ ಭಾರತ ಸೈನ್ಯಕ್ಕೆ ಸ್ವಲ್ಪ ಅನುಕೂಲವಾಯಿತು ಮುಕ್ತ ವಾಹಿನಿಯನ್ನು ಜೊತೆಗಿರಿಸಿಕೊಂಡ ಭಾರತೀಯ ಸೈನ್ಯ ಪೂರ್ವ ಪಾಕಿಸ್ತಾನದ ಸೈನಿಕರನ್ನ ಸದೆಬಿಡದು ಒಂದೊಂದೇ ಭೂಭಾಗಗಳನ್ನು ಭಾರತ ವಶಪಡಿಸಿಕೊಳ್ಳತಾ ಹೋಯಿತು ಡಿಸೆಂಬರ್ 3 ರ ಹುಣ್ಣಿಮೆ ಮಧ್ಯರಾತ್ರಿ ಪಾಕಿಸ್ತಾನ ಇಂಡಿಯನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿ ವಾಪಸ್ ಹೋಗೋದ್ರಷ್ಟರೊಳಗಡೆನೆ ಇಂಡಿಯನ್ ಏರ್ ಫೋರ್ಸ್ ಕ್ಯಾನ್ಬರಾ ಬಾಂಬರ್ ಆಗ್ರಾ ಪಾಕಿಸ್ತಾನದ ಚಾಂದೇರಿ ಸರ್ಕೋಟ್ ಮುರಿದ್ ಮಿಯಾನ್ವಾಲಿ ಮಸ್ತೂರ್ ರಿಸಲ್ವಾಲಾ ಚಂಗಮಂಗ ಮತ್ತು ಸರ್ಗೋದ ಮೇಲೆ ದಾಳಿ ಮಾಡಿ ಪಾಕಿಗಳ ಪಿಎಎಫ್ ಏರ್ ಕ್ರಾಫ್ಟ್ ಗಳನ್ನು ಧೂಳಿಪಟ ಮಾಡಿ ಪೆಟ್ರೋಲ್ ಟ್ಯಾಂಕರ್ ಗಳಿಗೆ ಬೆಂಕಿ ಹಾಕಿ ಉಡಾಯಿಸಿಬಿಟ್ಟಿರುತ್ತದೆ ಹೀಗೆ ಭಾರತೀಯ ಸೈನ್ಯ ಬಾಂಗ್ಲಾ ಕಡೆಯಿಂದ ದಾಳಿ ಮಾಡಿ ಪ್ರಾರಂಭಿಸಿದರೆ ಪಾಕಿಸ್ತಾನ ಭಾರತದ ಪಶ್ಚಿಮ ಭಾಗದಿಂದ ಆಕ್ರಮಣ ಮಾಡೋದಕ್ಕೆ ಮುಂದಾಗಿ ಡಿಸೆಂಬರ್ 3 1971 ಪಾಕಿಸ್ತಾನದ ಹಿರಿಯ ಸೇನಾಧಿಕಾರಿಗಳು ರಾಜಸ್ಥಾನದ ಜೈಸಲ್ಮೇರ್ ಏರ್ ಬೇಸ್ ನ ಹೇಗಾದರೂ ಮಾಡಿ ತನ್ನ ವಶಕ್ಕೆ ತಗೋಬೇಕು ಅಂತ ನಿರ್ಧಾರ ಮಾಡುತ್ತಾರೆ ಅದರ ಪ್ರಕಾರ ಪಾಕ್ ಸೈನ್ಯ ರಾತ್ರೋರಾತ್ರಿ ಮೊದಲು ಭಾರತ ಮತ್ತು ವೆಸ್ಟ್ ಪಾಕಿಸ್ತಾನ ನಡುವೆ ಇದ್ದಂತ ಗಡಿ ಗುರುತಿಸುವಂತ ಥಾರ್ ಮರುಭೂಮಿಯ ಲಾಂಗೇನ್ವಾಲಾ ಮತ್ತು ರಾಮ್ಗಡ ಎಂಬ ಒಂದು ಸಣ್ಣ ಗ್ರಾಮಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಡಿಸೆಂಬರ್ 4ನೇ ರಾತ್ರಿ ಲಾಂಗೇವಾಲಾ ಗಡಿಗೆ ಲಗ್ಗೆ ಇಟ್ಬಿಡ್ತವೆ ಆದರೆ ಇದರ ನರಿ ಬುದ್ಧಿ ತಿಳಿದಿದ್ದಂಥ ಭಾರತ ಮೊದಲೇ ಪ್ಲಾನ್ ಮಾಡಿದ್ದ ರೀತಿ ಮೇಜರ್ ಕುಲ್ದೀಪ್ ಚಾಂಗ್ಪುರಿ 23 ಪಂಜಾಬ್ ರೆಜಿಮೆಂಟ್ನ 23 ಸೈನಿಕರೊಂದಿಗೆ ಕಾಯ್ತಾನೆ ಇರ್ತಾರೆ ಪಾಕ್ ಸೈನ್ಯ ದಾಳಿಗೆ ಬರ್ತಾ ಇದ್ದಂತೆ ಕೂಡಲೇ ಹೆಡ್ ಕ್ವಾರ್ಟರ್ಸ್ಗೆ ತಿಳಿಸಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಂಥ ಪಾಕಿ ಸೈನ್ಯನ ರಾತ್ರಿ ಇಡೀ ಒಳಗೆ ಬರದಂತೆ ತಡೆದ ಕೇವಲ 23 ಪರಾಕ್ರಮಿಗಳಿಂದ ಬೆಳಗ್ಗೆ ಜಸ್ಸೋರ್ನಿಂದ ನಮ್ಮ ವಾಯುಸೇನೆ ಕೂಡ ಯುದ್ಧಕ್ಕೆ ಸೇರಿ 6 ಟ್ಯಾಂಕರ್ಗಳನ್ನ ಹಿಮ್ಮೆಟ್ಟಿಸಿ ಪಾಕ್ ಸೈನ್ಯವನ್ನು ಪುಡಿಪುಡಿ ಮಾಡಿ ಪಾಕಿಸ್ತಾನದ 51 ಟ್ಯಾಂಕರ್ಗಳನ್ನ ಲಾಂಗೇವಾಲದ ಮರುಭೂಮಿಯಲ್ಲಿ ನಾಶವಾಗಿ ಕೇವಲ 8 ಟ್ಯಾಂಕರ್ಗಳು ಮಾತ್ರ ಉಳಿದು ಬಾರ್ಡರ್ಗೆ ತಪ್ಪಿಸ್ಕೊಂಡು ಓಡೋಗೋಂಥ ಪರಿಸ್ಥಿತಿ ಬರ್ತದೆ ಪಾಕಿಸ್ತಾನದ ಕಮಾಂಡರ್ ಇನ್ ಚೀಫ್ ಯಹಾ ಖಾನ್ಗೆ ಇದು ಭಾರಿ ನಿರಾಶೆ ಉಂಟು ಮಾಡಿದೆ ಎಲ್ಲ ಕಡೆಯಿಂದ ಮುತ್ತಿಗೆ ಹಾಕ್ತಂತ ಭಾರತ ಡಿಸೆಂಬರ್ 4ನೇ ತಾರೀಕು ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಯಲ್ಲಿ ಆಪರೇಷನ್ ಟ್ರೈಡೆಂಟ್ ಶುರು ಮಾಡುತ್ತೆ ಭಾರತದ ನೌಕಾಪಡೆ ಮತ್ತು ವಾಯುಪಡೆಗಳು ಐಎನ್ಎಸ್ ವಿಕ್ರಾಂತ್ ಇದು ಯುದ್ಧ ನೌಕೆಗಳನ್ನು ಮತ್ತು ಯುದ್ಧ ಯಾನಗಳನ್ನು ಹೊತ್ತೊಯ್ಯುವಂಥ ದೊಡ್ಡ ನೌಕಾಪಡೆ ಇದರ ನೆರವಿನಿಂದ ಪಾಕಿಸ್ತಾನದ ಕರಾಚಿ ಬಂದರಿನ ಮೇಲೆ ಅತಿಯಾಗಿ ತೀವ್ರವಾಗಿ ವಾಯುದಾಳಿ ಮಾಡಿ ಪಾಕ್ನ ಅತಿದೊಡ್ಡ ವ್ಯಾಪಾರ ವಹಿವಾಟು ಮತ್ತು ನೌಕೆ ನೆಲೆಯಾಗಿದ್ದಂತಹ ಕರಾಚಿಯ ಬಂದರನ್ನ ಎಂದೂ ಕೇಳರಿಯದಂತೆ ಭಾಗಶಃ ನಾಶ ಮಾಡಿಬಿಡುತ್ತೆ ಈ ಆಪರೇಷನ್ ಟ್ರೈಡೆಂಟ್ ಕಾರ್ಯವೈಖರಿಯ ಗುಪ್ತತೆ ಹೇಗಿತ್ತು ಅಂತ ಅಂದ್ರೆ ಇದನ್ನು ನಾಶ ಮಾಡುವವರೆಗೂ ಪಾಕಿಸ್ತಾನಕ್ಕೆ ಯಾವುದೇ ಕೂಡ ಮಾಹಿತಿ ಇರೋದಿಲ್ಲ ಭಾರತ ತಾನು ಮೊದಲೇ ಯೋಚನೆ ಮಾಡುತ್ತಿದ್ದಂತೆ ಪಾಕಿಸ್ತಾನವನ್ನ ಯಾವ್ಯಾವ ಭಾಗದಲ್ಲಿ ನಿಗ್ರಹಿಸಬೇಕು ಅಂತ ಆಲೋಚಿಸಿತ್ತೋ ಹಾಗೆ ಸೇನಾಧಿಕಾರಿಗಳು ರಿಮೋಟ್ ಕಂಟ್ರೋಲ್ನಂತೆ ಕೆಲಸ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಭಾರತದ ಅತಿ ವೇಗವಾಗಿ ಚಲಿಸುವಂತಹ
ಹಾಗೂ ವೈರಿಗಳಿಗೆ ತಿಳಿದಂತೆ ಅದರ ಮಾಹಿತಿಗಳೆಲ್ಲವೂ ಕೂಡ ರಷ್ಯಾ ಭಾಷೆಯಲ್ಲಿದ್ದ ಮೂರು ಮಿಸೈಲ್ ಬೋಟ್ಗಳಾದಂತಹ ಐಎನ್ಎಸ್ ನಿರ್ಗಾಟ್, ಐಎನ್ಎಸ್ ನಿಪಟ್, ಐಎನ್ಎಸ್ ವೀರ್ಗಳು ಅನುಮಾನ ಬಾರದ ರೀತಿ ಬೆಂಬಲ ಹಡಗುಗಳನ್ನ ಸುತ್ತಲು ನಿಯೋಜನೆ ಮಾಡಿಕೊಂಡು ಮೊದಲನೇ ಪ್ಲಾನ್ ಮಾಡಿಕೊಂಡಂತೆ ಪಾಕಿಸ್ತಾನದ ವಿಮಾನಗಳು ರಾತ್ರಿ ಬಾಂಬ್ ಮಾಡುವ ಸಾಮರ್ಥ್ಯವಿಲ್ಲದಿರೋ ಕಾರಣ ರಾತ್ರಿಯ ಕತ್ತಲಲ್ಲೇ ಆಪರೇಷನ್ ನಡೆಯಬೇಕು ಅಂತ ಸಾಕಷ್ಟು ಹೋಮ್‌ವರ್ಕ್ ಮಾಡ್ಕೊಂಡಿರ್ತಾರೆ। ಗುಜರಾತ್ನ ಓಕಾ ಕಡೆಯಿಂದ ಈ ನೌಕಾಪಡೆ ಕರಾಚಿಯ ನೌಕಾ ಕಡೆಯಿಂದ ದಕ್ಷಿಣಕ್ಕೆ 250 ನಾಟಿಕಲ್ ಮೈನಷ್ಟು ತಲುಪಿ ಮೂರು ದಿಕ್ಕುಗಳಲ್ಲಿ ಕರಾಚಿಯ ಕಡೆ ದಾಳಿ ಮಾಡುತ್ತವೆ। ರಾತ್ರಿ ಸುಮಾರು 10:30 ಐಎನ್ಎಸ್ ನಿರ್ಗಾಟ್ ಮೊದಲನೇ ಸ್ಟ್ರೈಕ್ ಕ್ಷಿಪಣಿಯನ್ನ ಹಾರಿಸಿ ಇದು ಏರ್ ಅಟ್ಯಾಕ್ ಅಂತ ಪಾಕಿಸ್ತಾನ ತಿಳ್ಕೊಳ್ಳೋ ಹೊತ್ತಿಗಾಗಲೇ ಕ್ಷಿಪಣಿ ಹಡಗಿನ ಮಲಭಾಗಕ್ಕೆ ಹೊಡೆದು ಬಾಯ್ಲರ್ ಕೋಣೆ ಸ್ಫೋಟವಾಗಿ ಬೆಂಕಿಯಿಂದ ಹೊಗೆ ತುಂಬಿ ನಜ್ಜು ನುಜ್ಜಾಗಿ ಪಾಕಿಸ್ತಾನದ ಪಿಎನ್ಎಸ್ ಕೈಬರ್ ಯುದ್ಧ ನೌಕೆ ಅಸ್ತವ್ಯಸ್ತವಾಗಿ ತೇಲ್ತಾ ಇರುತ್ತೆ। ಇದನ್ನು ಗಮನಿಸಿದ ಐಎನ್ಎಸ್ ನಿರ್ಗಾಡ್ ತನ್ನ ಎರಡನೇ ಕ್ಷಿಪಣಿಯನ್ನ ಹಡಗಿನ ಸ್ಟಾರ್ಬೋರ್ಡ್ನ ಹತ್ತಿರದ ಎರಡನೇ ಬಾಯ್ಲರ್ಗೆ ಕೋಣೆಗೆ ಹೊಡೆದು ಕೊನೆಗೆ ಪಿಎನ್ಎಸ್ ಕೈಬರ್ ಸಂಪೂರ್ಣವಾಗಿ ನಾಶವಾಗಿ ಮುಳುಗೆ ಹೋಗ್ಬಿಡುತ್ತೆ। ರಾತ್ರಿ 11 ಗಂಟೆ ಸುಮಾರಿಗೆ ಐಎನ್ಎಸ್ ನಿಪಟ್ ಪಾಕಿಸ್ತಾನಿ ಪಡೆಗಳಿಗೆ ಮದ್ದು ಗುಂಡುಗಳನ್ನು ಹೊತ್ತು ತರ್ತಿದ್ದಂತ ಕಾರ್ಗೋ ನೌಕೆ ಎಂವಿ ವೀನಸ್ ಚಾಲೆಂಜರ್ ಮತ್ತು ಅದರ ಬೆಂಗಾವಲು ಸಿ ಕ್ಲಾಸ್ ಡೆಸ್ಟ್ರಾಯರ್ ಪಿಎನ್ಎಸ್ ಶಹಜಾನ್ ಮೇಲೆ ಮಿಸೈಲ್ ದಾಳಿ ಮಾಡಿದಂತ ಪರಿಣಾಮ ಮದ್ದು ಗುಂಡುಗಳ ಭೀಕರ ಸ್ಫೋಟವಾಗಿ ಬೆಂಕಿಯ ಜ್ವಾಲೆ ಮುಗಿಲು ಮುಟ್ಟುತ್ತೆ। ಕೆಲವು ಮೈಲುಗಳ ಅಂತರಕ್ಕೆ ಬೆಂಕಿ ಹತ್ತಿ ಉರಿದು ಕಾರ್ಗೋ ನೌಕೆ ಸಂಪೂರ್ಣವಾಗಿ ನಾಶವಾಗಿಬಿಡುತ್ತದೆ। ರಾತ್ರಿ 11:20 ಐಎನ್ಎಸ್ ವೀರ್ ಪಾಕಿಸ್ತಾನದ ಇನ್ನೊಂದು ದುಬಾರಿ ಯುದ್ಧದ ಹಡಗಾದಂತ ಪಿಎನ್ಎಸ್ ಮಹಫಿಜ್ ನೌಕೆಯನ್ನು ಟಾರ್ಗೆಟ್ ಮಾಡಿತು। ಐಎನ್ಎಸ್ ವೀರ್ ಹಾರಿಸಿದ ಕ್ಷಿಪಣಿ ಮಹಫಿಜ್ ಸೇತುವೆಯ ಮೇಲೆ ಎಡಭಾಗಕ್ಕೆ ಹೊಡೆದು ಡ್ಯಾಮೇಜ್ ಆಯಿತು। ಇನ್ನೇನು ಪಾಕಿಸ್ತಾನ ನೇವಲ್ ಹೆಡ್ ಕ್ವಾರ್ಟರ್ಸ್ಗೆ ಸಂದೇಶ ಕಳಿಸೋ ಮೊದಲೇ ದಾರುಣವಾಗಿ ಮುಳುಗಿಸಿ ಸಂಪೂರ್ಣವಾಗಿ ನಾಶ ಮಾಡಿ ಪಾಕಿಗಳು ತಲ್ಲಣ ಆಗುವಂತೆ ಮಾಡಿಬಿಡ್ತಾರೆ। ಈ ಮಧ್ಯೆ ಐಎನ್ಎಸ್ ನಿಪಟ್ ಕರಾಚಿ ಕಡೆಗೆ ಮುಂದುವರೆದು ಹೋಗಿ ಕೈತಪ್ಪಿ ಎರಡು ಮಿಸೈಲ್ಗಳನ್ನ ದೊಡ್ಡ ಫ್ಯೂಯಲ್ ಟ್ಯಾಂಕರ್ಗೆ ಹರಿಬಿಡ್ತು। ಒಂದು ಮಿಸ್ ಫೈರ್ ಆದರೆ ಇನ್ನೊಂದು ಫ್ಯೂಯಲ್ ಟ್ಯಾಂಕರ್ಗೆ ಹೊಡೆದು ಟ್ಯಾಂಕರ್ ಸ್ಫೋಟವಾದ ರಭಸಕ್ಕೆ ಆಕಾಶದೆತ್ತರ ಬೆಂಕಿ ಚಿಮ್ಮಿತ್ತು। ಸುಮಾರು 14 ಮೈಲಿಯ ಈ ಬೆಂಕಿಯ ಜ್ವಾಲೆ ಒಂಥರ ಸ್ಫೋಟವಾಗಿ ಕಾಣಿಸ್ತಿತ್ತು, ಜೊತೆಗೆ ಅಕ್ಕಪಕ್ಕದ ಟ್ಯಾಂಕರ್ಗಳನ್ನೂ ಕೂಡ ಬೆಂಕಿಗೆ ಆಹುತಿ ಮಾಡಿತ್ತು। ಈ ದಾಳಿ ಪಾಕಿಸ್ತಾನ ಇಂಧನ ಸಂಗ್ರಹಗಾರಗಳನ್ನ ನಾಶಪಡಿಸಿ ಪರ್ಷಿಯನ್ ಕೊಲ್ಲಿಯಿಂದ ಪಾಕಿಸ್ತಾನದ ಬಂದರು ಕಡೆ ಬರುವ ತೈಲ ಮಾರ್ಗದ ಮೇಲೆ ಸಂಪೂರ್ಣ ನಿಯಂತ್ರಣನ ಭಾರತ ಪಡ್ಕೊಂಡ್ಬಿಡುತ್ತೆ। ಆ ಸಮಯದಲ್ಲಿ ಪಾಕಿಸ್ತಾನ ತನ್ನ ಏಕೈಕ ಪ್ರಮುಖ ಬಂದರದಂತ ಕರಾಚಿಯ ಎಲ್ಲಾ ರೀತಿಯ ಸಾಗಾಟಗಳನ್ನು ನಿಲ್ಲಿಸಬೇಕಾಗಿ ಬರುತ್ತೆ। ಪಾಕಿಸ್ತಾನ ಭಾರತದ ಯುದ್ಧ ವೈಖರಿಯನ್ನು ಕಂಡು ಏನು ಮಾಡಬೇಕು ಅನ್ನೋದೇ ತೋಚದೇ ಹೋಗೋಯ್ತು। ಅಷ್ಟಕ್ಕೂ ಭಾರತ ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಉಡಾಯಿಸಲು ಬೇಕಾದಂಥ ತಯಾರಿ ಮಾಡಿಕೊಂಡಿದ್ರು ಕೂಡ ನಾಗರಿಕರಿಗೆ ತೊಂದರೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ತಾ ಇತ್ತು। ಇಷ್ಟಕ್ಕೆ ಕಂಗೆಟ್ಟ ಪಾಕ್ ತಾನು ಅಮೆರಿಕದಿಂದ 1964 ತರಿಸಿಕೊಂಡಿದ್ದಂತಹ ಇಡೀ ಸೌತ್ ಏಷ್ಯಾದಲ್ಲಿ ಅವತ್ತಿನ ಕಾಲಕ್ಕೆ ತುಂಬಾ ಪವರ್ಫುಲ್ ಆಗಿದ್ದಂತಹ ಪಿಎನ್ಎಸ್ ಗಾಜಿ ಎಂಬ ಸಮುದ್ರದ ತಳದಲ್ಲಿ ಅತಿವೇಗವಾಗಿ ಚಲಿಸುವ ಸಬ್ಮರಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿರುತ್ತೆ। ಈ ಸಬ್ಮರಿನ್ಗೆ ಎರಡು ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡಿರ್ತಾರೆ। ಒಂದು ಭಾರತದ ಐಎನ್ಎಸ್ ವಿಕ್ರಾಂತ್ ಹೊಡೆದು ಉಳಿಸಿದ್ರೆ ಭಾರತ ವೀಕ್ ಆಗುತ್ತೆ, ಎರಡನೇದು ವಿಶಾಖಪಟ್ಟಣದ ನೌಕಾನೆಲೆಯನ್ನ ಸಂಪೂರ್ಣ ನಾಶ ಮಾಡಬೇಕು ಅಂತ। ಡಿಸೆಂಬರ್ 3 ಐಎನ್ಎಸ್ ವಿಕ್ರಾಂತ್ನ ಹುಡುಕಿಕೊಂಡು ಬಂದಂತ ಗಾಜಿಗೆ ವಿಕ್ರಾಂತ್ ಅಲ್ಲಿ ಸಿಗದೇ ಇಲ್ಲ, ನಿರಾಶೆಯಿಂದ ಅದಕ್ಕೆ ಬೇಜಾರಾಗುತ್ತೆ। ಯಾಕೆ ಅಂತ ಅಂದ್ರೆ ಇದು ಮೊದಲೇ ತಿಳಿದಂತ ನಮ್ಮ ಭಾರತ ಆ ವಿಕ್ರಾಂತನ್ನ ಬೇರೆಡೆಗಡೆ ಸ್ಥಳಾಂತರಿಸುತ್ತಿರ್ತಾರೆ। ಆದ್ರಿಂದ ಇದನ್ನು ನಿರಾಶೆಗೊಂಡಂತ ಗಾಜಿ ಎರಡನೇ ಟಾರ್ಗೆಟ್ ವಿಶಾಖಪಟ್ಟಣದ ಕಡೆಗೆ ಹೊರಡುತ್ತೆ।
ಅಲ್ಲಿ ಕೂಡ ಪಾಕಿಸ್ತಾನದ ಹಣೆಬರ ಕೆಟ್ಟಿತ್ತು ಅಂತ ಕಾಣಿಸುತ್ತೆ. ಭಾರತದ ಐಎನ್ಎಸ್ ರಜಪೂತ್ ದಾಳಿ ಮಾಡಿ 93 ಸೈನಿಕರಿದ್ದ ಪಾಕಿಸ್ತಾನದ ಬಹುನಿರೀಕ್ಷೆಯ ಅಂತರ್ಗಾಮಿ ಪಿಎನ್ಎಸ್ ಗಾಜೆಯನ್ನು ಅವಶೇಷವೂ ಕಾಣದಂತೆ ನಾಶ ಮಾಡಿ ಹಾಕ್ಬಿಡುತ್ತೆ. ಡಿಸೆಂಬರ್ 3ರಿಂದಲೇ ಭಾರತೀಯ ಸೇನೆ ಬಾಂಗ್ಲಾದ ಎಲ್ಲಾ ದಿಕ್ಕುಗಳಿಂದ ಸುತ್ತುವರೆದಿತ್ತು. ಪೂರ್ವ ದಿಕ್ಕಿನಿಂದ ತ್ರಿಪುರ ಕಡೆಯಿಂದ ಫೋರ್ ಕ್ರಾಫ್ಟ್ ಫೋರ್ಸ್ ಬಾಂಗ್ಲಾದ ಹೃದಯ ಭಾಗಕ್ಕೆ ಬಂದರೆ, ದಕ್ಷಿಣ ಕಡೆಯಿಂದ ಕಿಲೋ ಫೋರ್ಸ್ ಚಿತ್ತಗಾಂಗ್ ವಶಪಡಿಸಿಕೊಳ್ಳಲು ಬಂದರೆ, ಕಾಕ್ಸ್ ಬಜಾರ್ ಮೂಲಕ ಪಾಕಿಸ್ತಾನ ಬರ್ಮಾ ಮೂಲಕ ಎಸ್ಕೇಪ್ ಆಗೋದನ್ನು ತಡಿಬೇಕಾದ್ರೆ ನಿಯೋಜಿಸಲಾಗಿದೆ. 8 ಮೌಂಟೇನ್ ಡಿವಿಜನ್ ಸಿಲಾಟ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಯೋಜಿಸಿದ್ರೆ, 2 ಕ್ರಾಫ್ಟ್ ವೆಸ್ಟ್ ಬೆಂಗಾಲ್ ಕಡೆಯಿಂದ ಜೆಸ್ಸೂರ್ ಮೂಲಕ ಬಂದರೆ, 33 ಕ್ರಾಫ್ಟ್ ನಾರ್ತ್ ವೆಸ್ಟ್ ದಿಕ್ಕಿನಲ್ಲಿ ಮಿರ್ಜಾಪುರ್ ರಂಗ್ಪುರ್ ಕಡೆಯಿಂದ ಬಂದಿತ್ತು. ಹೀಗೆ ಎಲ್ಲಾ ದಿಕ್ಕುಗಳಿಂದ ಬಂದು ಡಾಕಾವನ್ನ ವಶಪಡಿಸಿಕೊಂಡು ಇಂಡಿಯನ್ ಆರ್ಮಿ ಭದ್ರ ಕೋಟೆ ಮಾಡಿಕೊಂಡಿತ್ತು. ಅಷ್ಟೊತ್ತಿಗಾಗಲೇ ಪಾಕಿಸ್ತಾನಕ್ಕೆ ಸೋಲಿನ ಭಯ ಪ್ರಾರಂಭವಾಗಿ ಅದರ ಮುಂದೆ ಇದ್ದಿದ್ದು ಒಂದು ಶರಣಾಗತಿ ಅಥವಾ ಪ್ರಾಣತ್ಯಾಗ. ಇದರ ಮಧ್ಯೆ ಹೀಗೆ ಯುದ್ಧ ನಡೆಯುತ್ತಿರಬೇಕಾದ್ರೆ ಇತ್ತ ಪಾರ್ಲಿಮೆಂಟ್ನಲ್ಲಿ ಇಂದಿರಾ ಬಾಂಗ್ಲಾದೇಶವನ್ನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ಒಪ್ಪಿಕೊಳ್ಳುವುದಾಗಿ ಘೋಷಿಸೇ ಬಿಡ್ತಾರೆ. ಇದನ್ನರಿತ ಅಮೆರಿಕ ಪ್ರೆಸಿಡೆಂಟ್ ರಿಚರ್ಡ್ ನಿಕ್ಸನ್ ತನ್ನ 72,000 ಟನ್ ಪರಮಾಣು ಶಕ್ತಿ ಇರುವ ಶಕ್ತಿಶಾಲಿ ಯುಎಸ್ಎಸ್ ಯುದ್ಧ ನೌಕೆಯನ್ನ ಬಂಗಾಳ ಕೊಲ್ಲಿಗೆ ಕಳಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಯಾರೇ ಪ್ರಧಾನಮಂತ್ರಿ ಆಗಿದ್ರೂ ಕೂಡ ಯುದ್ಧವನ್ನು ಮುನ್ನಡೆಸುವಂತ ಧೈರ್ಯನ ಮಾಡ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಕೊಂಚವೂ ವಿಚಲಿತರಾಗದಂತ ಇಂದಿರಾ ಏನೇ ಆಗಲಿ ಯುದ್ಧ ನಿಲ್ಲಿಸುವುದಿಲ್ಲ, ಪಾಕಿಗಳನ್ನು ಸದಬಡಿಯುತ್ತೇನೆ ಎಂಬ ನಿರ್ಧಾರಕ್ಕೆ ಬಂದು ಬಿಡ್ತಾರೆ. ಅಮೆರಿಕ ಇತ್ತ ಚೈನಾಕ್ಕೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಪೂರೈಸಬೇಕು ಮತ್ತು ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಅಂತ ಒತ್ತಡ ಹೇರಕ್ಕೆ ಶುರು ಮಾಡಿದ್ರು. ಅಮೆರಿಕದ ಬೆನ್ನಿಗೆ ನಿಂತಂತ ಸಾಕಷ್ಟು ಪ್ರಬಲ ರಾಷ್ಟ್ರಗಳ ಮುಂದೆ ಭಾರತ ಒಬ್ಬಂಟಿಯಾಗಿ ಹೋರಾಡಲು ನಿರ್ಧರಿಸಿ ಸೈನ್ಯವನ್ನು ವಾಪಸ್ಸು ಕರೆಯೋದು ಬೇಡ ಅಂತ ನಿರ್ಧಾರ ತಗೊಂಡ್ಬಿಡುತ್ತೆ. ಇದೇ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾ ಇಂಡೋ ಸೋವಿಯತ್ ಒಪ್ಪಂದದ ಪ್ರಕಾರ ಇಂದಿರಾ ರಷ್ಯಾವನ್ನ ಸಹಾಯಕ್ಕೆ ಕೋರ್ತಾರೆ. ಈ ಸಂದರ್ಭದಲ್ಲಿ ತಕ್ಷಣ ಸ್ಪಂದಿಸಿದಂತ ರಷ್ಯಾ ತನ್ನ ಪರಮಾಣು ಶಸ್ತ್ರಸಜ್ಜಿತ ಎರಡು ಗುಂಪುಗಳ ವಿದ್ಯಾನೌಕೆಗಳನ್ನ ಕಳಿಸಿಕೊಡುತ್ತೆ. ಇದರಿಂದ ಅಮೆರಿಕ ಮಿತ್ರ ರಾಷ್ಟ್ರಗಳು ಒಂದು ಹೆಜ್ಜೆ ಕೂಡ ಮುಂದೆ ಬರಲು ಆಗೋದಿಲ್ಲ. ಚೈನಾವಂತೂ ರಷ್ಯಾದ ಆಗಮನದಿಂದ ವಿಚಲಿತವಾಗಿ ಹೋಗುತ್ತೆ. ಒಂದು ಕಡೆ ಅಮೆರಿಕ ಮತ್ತು ರಷ್ಯಾ ಯುದ್ಧ ವಿಮಾನಗಳ ಆಗಮದಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಗಬಹುದೇನೋ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಭಯದ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಇದರ ತೀವ್ರತೆಯನ್ನು ಅರ್ತ ಇಂದಿರಾ ಗಾಂಧಿ ತಾನು ಸಂಪೂರ್ಣವಾಗಿ ನಂಬಿದ್ದ ಸೈನ್ಯಾಧಿಕಾರಿಗಳಿಗೆ ಬಹಳ ದಿಟ್ಟವಾಗಿ ಹೇಳ್ತಾರೆ, ನೀವು ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಇದು ವಿಕೋಪಕ್ಕೆ ಹೋಗ್ತಾ ಇದೆ, ಆದಷ್ಟು ಬೇಗ ನಾವು ಯುದ್ಧ ಗೆಲ್ಲಲೇಬೇಕು, ಅಲ್ಲದೆ ಇದ್ರೆ ಇದು ಬೇರೆ ಬೇರೆ ರೂಪ ಪಡ್ಕೊಳ್ಳುತ್ತೆ ಅಂತ ಬಹಳ ಗಂಭೀರವಾಗಿ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಪಾಕಿಸ್ತಾನವನ್ನು ಹತೋಟಿಗೆ ತೆಗೆದುಕೊಂಡಿದ್ದಂತ ಮಾಣಿಕ್ ಶಾ ಇಂದಿರಾ ಮಾತಿನಿಂದ ಪಾಕಿಸ್ತಾನಕ್ಕೆ ಒಂದು ಶರಣಾಗಿ, ನಿಮಗೆ ನಾವು ಏನು ಮಾಡುವುದಿಲ್ಲ, ಇಲ್ಲದೆ ಹೋದ್ರೆ ಇಡೀ ಪಾಕಿಸ್ತಾನವನ್ನ ನಾಶ ಮಾಡ್ತೀವಿ ಅಂತ ಸಂದೇಶ ರವಾನೆ ಮಾಡ್ತಾರೆ. ಆದರೆ ಪೂರ್ವ ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ಗವರ್ನರ್ ನಯಾಜಿ ಮಾತ್ರ ತಮ್ಮ ಕೊನೆ ಉಸಿರಿರುವ ತನಕ ಯುದ್ಧ ಮಾಡ್ತೀವೇ ಹೊರತು ಅಂತ ಹಠ ಹಿಡಿತಾರೆ. ಆದರೆ ಭಾರತದ ಸೈನ್ಯ ಪಾಕಿಸ್ತಾನವನ್ನ ಎಲ್ಲಾ ಕಡೆಯಿಂದ ತನ್ನ ತೋಟಕ್ಕೆ ತೆಗೆದುಕೊಂಡು ಡಿಸೆಂಬರ್ 14ನೇ ತಾರೀಕು ಪಾಕಿಗಳು ಗುಪ್ತವಾಗಿ ಮೀಟಿಂಗ್ ಮಾಡ್ತಿದ್ದಂತ ಗವರ್ನರ್ ಕಚೇರಿ ಮೇಲೆ ದಾಳಿ ಮಾಡುತ್ತೆ. ಇದಾದ ಮೇಲೆ ಪಾಕ್ ಸಂಪೂರ್ಣ ಶರಣಾಗುವ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗ್ಬಿಡುತ್ತೆ. ಉಸಿರೋವರೆಗೂ ಹೋರಾಡ್ತೀನಿ ಅಂತಿದ್ದಂತ ನಾಜಿ ಶರಣಾಗತಿಗೆ ಸಂದೇಶ ಕೊಡಲು ಅವನೇ ಮುಂದೆ ಬರ್ತಾನೆ. ಇತ್ತ ಕಡೆ ಪಾಕಿಸ್ತಾನ ಶರಣಾಗತಿಗೆ ಒಪ್ಪಿಕೊಳ್ಳುವಂತ ಹಂತಕ್ಕೆ ಬಂದಿದ್ರು ಕೂಡ ಅಮೆರಿಕ ಮಾತ್ರ ಪರಮಾಣು ನೌಕೆ ಭಾರತದ ಗಡಿಯತ್ತ ಬರಲು ಪ್ರಾರಂಭ ಮಾಡುತ್ತೆ. ತಕ್ಷಣ ಸಿಟ್ಟಿಗೆದ್ದ ಇಂದಿರಾ ಗಾಂಧಿಯವರು ಅಮೆರಿಕದ ಅಧ್ಯಕ್ಷ ನಿಕ್ಸನ್ಗೆ ಪತ್ರ ಬರೆದು ಭಾರತ ಶಾಂತಿಗೆ ಪ್ರಯತ್ನ ಮಾಡ್ತಾ ಇದ್ರೆ ಅಮೆರಿಕದ ಮಧ್ಯಪ್ರವೇಶದಿಂದ ಯುದ್ಧ ನಡೀತಾ ಇರೋದು ಅಂತ ನೇರ ಆರೋಪ ಮಾಡಿ ಆ ಲೆಟರ್ನ ಮೀಡಿಯಾಗೆ ಲೀಕ್ ಆಗೋಂಕೆ ನೋಡ್ಕೋತಾರೆ. ಯುದ್ಧ ಪ್ರಾರಂಭವಾಗುವ ಮುನ್ನವೇ ಅಮೆರಿಕಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದು ಕೂಡ ಜಾಗತಿಕ ಮಟ್ಟ ಗಮನಕ್ಕೆ ಬಂದಿತ್ತು. ಆಗ ಪಾಕ್ಗೆ ಬುದ್ಧಿ ಹೇಳದಂತ ಅಮೆರಿಕ ಈಗ ಯುದ್ಧಕ್ಕೆ ನೌಕೆಯನ್ನು ಕಳಿಸಿ ಅಶಾಂತಿಗೆ ಕಾರಣವಾಗ್ತಿದ್ದಾರೆ ಅನ್ನೋ ವಿಚಾರದಿಂದ ಜಾಗತಿಕ ಮಟ್ಟದಲ್ಲಿ ಅಮೆರಿಕಗೆ ಬುದ್ಧಿ ಹೇಳುವಂತ ಪ್ರಸಂಗ ಬರುತ್ತೆ.
ನಡೆತಿರಬೇಕಾದ್ರೇನೆ ಭಾರತದ ಸೈನ್ಯದ ಆದೇಶದಂತೆ ಡಿಸೆಂಬರ್ 16 ಪಾಕಿಸ್ತಾನ ಸೈನ್ಯ ಶರಣಾಯಿತು ಅಮೆರಿಕ ಚೈನಾ ಬ್ರಿಟನ್ ಫ್ರಾನ್ಸ್ ಎಲ್ಲಾ ದೇಶಗಳ ಬೆಂಗಾವಲಿದ್ದರೂ ಕೂಡ ಯುದ್ಧ ಗೆಲ್ಲಲಾರದೆ ಪಾಕಿಸ್ತಾನ ತನ್ನ ಮರಣಶಾಸನವನ್ನ ತಾನೇ ಬರೆದುಕೊಂಡಿತ್ತು ತನ್ನದೇ ಜನದ ಮೇಲೆ ನಡೆಸಿದಂತ ದೌರ್ಜನ್ಯಕ್ಕೆ ತಾನೇ ಬೆಲೆ ತೆತ್ತಿತ್ತು ಪ್ರತಿಯೊಬ್ಬ ಪಾಕಿಗಳ ಮನಸ್ಸಲ್ಲಿ ಎಂದೂ ಒಳಿಸಲಾಗದ ಮಾಗದ ಗಾಯವಾಗಿತ್ತು ಭಾರತೀಯರಿಗೆ ಶರಣಾಗಬೇಕಲ್ಲ ಅಂತ ಇಡಿ ಪಾಕ್ ಮೈ ಪರಚಿಕೊಂಡಿತ್ತು ಎರಡನೇ ಮಹಾಯುದ್ಧದ ನಂತರ ಅತಿ ಹೆಚ್ಚು ವೈಮಾನಿಕ ದಾಳಿಗಳು ಈ ಇಂಡೋ ಪಾಕ್ 1971 ರ ಯುದ್ಧದಲ್ಲಿ ನಡೆಯಿತು ಅವತ್ತಿನ ದಿನ ಇಂಡಿಯಾ ಇಂದಿರಾ ಇಂಡಿಯನ್ ಆರ್ಮಿ ಜಗತ್ತಿನ ಎದುರು ತಮ್ಮ ತಮ್ಮ ಪ್ರಾಬಲ್ಯವನ್ನು ಮೆರೆದಿದ್ರು ನಮಸ್ಕಾರ ಆಲ್ ದಿ ವರ್ಲ್ಡ್ ಅಡ್ಮೈರ್ಸ್ ಅ ಡೀಡ್ ವೆಲ್ ಡನ್